ರಾಜ್ಯಪಾಲರ ಮಧ್ಯಪ್ರವೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿದೆ. ಸದನದಲ್ಲಿ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವುದು ತಪ್ಪು ಅನ್ನೋ ನಿಟ್ಟಿನಲ್ಲಿ ತಾವು ರಾಜ್ಯಪಾಲರಿಗೆ ಆದೇಶವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ. ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ನಡೀತಾ ಇದೆ. ವಿಶ್ವಾಸ ಮತದ ಮೇಲೆ ಚರ್ಚೆ ಮುಗಿದ ಬಳಿಕ ಮತದಾನಕ್ಕೆ ಸ್ಪೀಕರ್ ನಿರ್ಧಾರ ಮಾಡಿದ್ದಾರೆ. ಈ ವೇಳೆ ಸದನ ಹೇಗೆ ನಡೆಯಬೇಕೆಂದು ಸ್ಪೀಕರ್ಗೆ ಸೂಚಿಸುವ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅಂತ ರಾಜ್ಯಪಾಲರ ಮಧ್ಯಪ್ರವೇಶವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರೋದು ಯಾರು? ಎಚ್ ಡಿ ಕುಮಾರಸ್ವಾಮಿ ಅವರು ಈ ಅರ್ಜಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ರಾಜ್ಯಪಾಲರು ನಿನ್ನೆ ಏನು ಮಧ್ಯಾಹ್ನ 1:30 ಒಳಗೆ ಬಹುಮತ ಸಾಬೀತು ಮಾಡಬೇಕು ಅಂತ ಏನ್ ಸೂಚನೆ ಕೊಟ್ಟಿದ್ರು, ಅದನ್ನ ವಿರೋಧಿಸಿ ಈಗ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು. ಒಟ್ಟಾರೆ ಅರ್ಜಿಯಲ್ಲಿ ಎರಡು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದು, ಈ ಹಿಂದೆ ನೀಡಿದಂತ ಆದೇಶ ಏನಿದೆ ವಿಪ್ಗೆ ಸಂಬಂಧಪಟ್ಟಂತ ಗೊಂದಲಗಳನ್ನ ಬಗೆಹರಿಸಬೇಕು. ಅದರ ಜೊತೆಗೆ ಈಗಾಗಲೇ ರಾಜ್ಯಪಾಲರು ಬಹುಮತ ಸಾಬೀತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಬಹುಮತ ಸಾಬೀತಿಗೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ಕೂಡ ಈಗ ವಿಧಾನಸಭೆ ಕಲಾಪದಲ್ಲಿ ನಡೀತಾ ಇರುವಂತದ್ದು. ಆದ್ರೆ ನಿಗದಿತ ಸಮಯದಲ್ಲಿ ಬಹುಮತ ಸಾಬೀತು ಮಾಡಿ ಅನ್ನೋದು ತಪ್ಪಾಗುತ್ತೆ. ಅದು ಗವರ್ನರ್ ವ್ಯಾಪ್ತಿಯಲ್ಲೂ ಕೂಡ ಬರಲ್ಲ ಅನ್ನೋದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂತದ್ದು. ಬಹುತೇಕ ಇದು ಈ ಅರ್ಜಿ ವಿಚಾರಣೆ ಸೋಮವಾರ ಬರುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಯಾವ ತರದ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಮ್ಮ ಹೆಂಡ್ರು ಮಕ್ಳು ಏನಂತಕೋಬೇಕು, ಇವನ್ ಯಾವತ್ತು ಯಾರು ಹಿಡ್ಕೊಂಡು ಹೋಗ್ತಾರೆ? ಇವನ್ ಯಾವತ್ತು ಹಿಡ್ಕೊಂಡು ಹೋಗ್ತಾರೆ? ರೆಸಾರ್ಟ್ ಅಲ್ಲ ಅವ್ರೆ ಅಂದ್ರೆ ರೆಸಾರ್ಟ್ ಇಂದಲ್ಲ ಹೊಡ್ಕೊಂಡು ಹೋಗ್ರೆ. ಇದು ಗ್ರಾಮೀಣ ಆಮೇಲೆ ನಮ್ಮ ಮಹಿಳಾ ಶಾಸಕರ ಜೊತೆ ಏನು ಮಹಿಳಾ ಹೇಳ್ಬೋದು, ಅವನ ಕುರಿಮರಿ ಅಲ್ಲ, ಅದು ಯಾರೋ ಹೇಳ್ತಿದ್ರು ಅವನೇನು ಅವನು ಒಪ್ಪಿ ಅವನೇನು ಎಳ ಮಗಲ್ಲ ಏನು ಹಂಗೆ ಹೋಗ್ಬಿಡಕ್ಕೆ ಎಮ್ ಎಲ್ ಎಗಳು ಅಂತ. ಆದ್ರೆ ಎಮ್ ಎಲ್ ಎಗಳನ್ನ ಇಕ್ಕಟ್ಟಿ ಶಿಕ್ಷಿ ಅವನ್ನ ಪ್ರಚೋದನೆ ಮಾಡಿ ಆ ರೀತಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ, ಇದು ಮಾರಕ. ಮುಂದೆ ರಾಜಕಾರಣಿಗಳನ್ನ ಬಹಳ ಈಗಲೇ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಮುಂದೆ ಬಹಳ ಹೀನಾಯವಾದಂತ ಪರಿಸ್ಥಿತಿಯಲ್ಲಿ ನೋಡಬೇಕಾದಂತ ಬರುತ್ತೆ ಅಂತಕ್ಕಂಥ ಭಾವನೆ ಬೇಡವ. ಈ ರೀತಿ ಎಷ್ಟು ಈ ರೀತಿ ನಡೀತಾ ಇರತಕ್ಕಂಥ ಶ್ರೀಮಂತ್ ಪಟೇಲ್ನ ತಗೊಂಡೋಗಿದ್ದು ಯಾಕೆ? ಏನ್ ಸಾಕಾಯ್ತುವಲ್ಲ ನಿಮ್ಗೆ, ಅಲ್ಲಿ ಇದ್ದಾರೆ 15 ಜನ ಇದ್ದವ್ರು ಸಾಕಾಯ್ತು, ಇನ್ನೊಂದು ಯಾಕೆ ಹೇಳ್ಕೊಡೋದ್ರಿ? ಅದಿಲ್ಲೇ ಬಿಡ್ಬೇಕಾಯ್ತಲ್ಲ ಈ ರಂಪ ಆತರಲ್ಲ, ಈ ರಂಪ ಆತರಲ್ಲ, ಅದೊಂದು ಹೇಳ್ಕೊಂಡೋಗ್ದೆ ಇದ್ರ. ಅದು ಪ್ಲಾನ್ ಹೆಂಗೆ? ಯಾವೊಂದು ಸದಸ್ಯತ್ವ ಹೋಗ್ಬಾರ್ದು, ಅವ್ರು ಇದು ಆಗ್ಬಾರ್ದು, ಯಾವ ರೀತಿ ಪ್ಲಾನ್ ಮಾಡಿ? ಈ ಪ್ಲಾನ್ ಯಾವ ಇಂಟರ್ನ್ಯಾಷನಲ್ ಪ್ಲಾನ್ ಇದು? ಇದು ಬಹುಶಃ ನಮಗೆ ಗೊತ್ತಿರಲ್ಲ ಈ ಪ್ಲಾನ್ ಮಾಡ್ತಾರೆ ಅಂತ. ಈ ತರ ಅವ್ ಸದನಕ್ಕೆ ಬರಬಾರ್ದು. ಕುಮಾರಸ್ವಾಮಿ ಅವರು ಒಂದು ಓಟ್ ಕಡಿಮೆ ಆಗ್ಬೇಕು, ಅವಿಶ್ವಾಸ ಪಾಸ್ ಆಗ್ಬೇಕು. ಎಂಥ ಪ್ಲಾನ್ ಮಾಡಿದಿರಿ, ಎಂಥ ಬ್ರಿಲಿಯಂಟ್ ತಲೆ ರೀ! ಯಾವಾಗ ಯಾರ ಈ ದೇಶದಲ್ಲಿ ಒಳಿಯುತ್ತೇನ್ರಿ ಈ ತಲೆ? ಈ ಬಿಲ್ಡ ಒಳಿಯುತ್ತ ಸ್ವಾಮಿ? ಒಳಿಯಲ್ಲ ಈ ತಳ್ಳ ತಲೆ, ಇದು ತಿರುಗುಬಾಣ ಆಗುತ್ತೆ. ನಾನು ಇಲ್ಲಿ ಸದನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನೀವು ಯಾವ್ಯಾವ ತಲೆ ಉಪಯೋಗಿಸಿದ್ರೋ ಈ ತಲೆಗಳೆಲ್ಲ ಮತ್ತೆ ರಿವರ್ಸ್ ಹೊಡಿತವೆ. ಅದರಲ್ಲೂ ಅನುಮಾನವೇ ಬೇಡ. ಈ ಸಾರಿ 15ನೇ ವಿಧಾನಸಭೆ ಏನೂ ಒಳ್ಳೇದಾಗಿ ಏನು ಆಯ್ಕೆ ಆಗಿಲ್ಲ ವಿಧಾನಸಭೆ. ಯಾತಕ್ಕೆ ಆ ಭಗವಂತ ಈ ರೀತಿಯ ವಿಧಾನಸಭೆ ಕೊಟ್ಟಿದನೋ? ಯಾರಾದರೂ ಹೋಗಲ್ರಿ, ಆತ್ಮಸಾಕ್ಷಿಯಾಗಿ ಒಂದು ಮಾತು ಕೇಳ್ತೀನಿ, ಯಾರಾದರೂ ಒಬ್ಬ ಶಾಸಕರು ಈ ಸಾರಿ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಇರಲಿ ರೂಲಿಂಗ್ ಪಕ್ಷ ಇರಲಿ ಸ್ವಲ್ಪ ಟೆನ್ಷನ್ ಇಲ್ದಂಗೆ ಇದೀರೇನ್ರಿ? ಯಾವತ್ತು ಬಿದ್ದೋಗುತ್ತೋ ಮನೆ ಇಲ್ಲಿಂದ ಅರಸೀಕೆರೆ ಕೂತ್ಕೊಂಡ್ರೆ ಮಧ್ಯದಾರಿಲೆಯ. ಮೊನ್ನೆ ದಿವಸ ಬರ್ತಾ ಇದ್ದೀನಿ, ಎಂ ಡಿ ಬಿ ಅವರು ರಾತ್ರಿ ಸಂಧಾನ ಆಗೋತು. ಎಂ ಡಿ ಬಿ ಅದೇ
ಎಂ ಡಿ ಬಿ ನಾಗರಾಜ್, ಎಂ ಟಿ ಬಿ ನಾಗರಾಜ್, ಎಂ ಟಿ ಬಿ ನಾಗರಾಜ್ ಅವರು ಒಳ್ಳೇದಾಯ್ತು ಅಂತೇಳಿ ತಿರುಪ್ತಿಗೆ ತಿರುಪ್ತಿ ಚಿಕ್ಕ ತಿರುಪ್ತಿ ಮಾಲೆಕಲ್ ತಿರುಪ್ತಿ ಪೂಜೆ ಮಾಡಿಸಿ ಕುಮಾರಣ್ಣ ಉಳ್ಕಂಡ್ರೆ, ಕುಮಾರಣ್ಣ ಉಳ್ಕಂಡ್ರೆ ನಾನು 1 ಕೋಟಿ ರೂಪಾಯಿ ಗ್ರ್ಯಾಂಟ್ನ ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕೊಡಿಸ್ತೀನಪ್ಪ ಅಂತ ಭಗವಂತ ಅಂತ ಕೈಮುಟ್ಟು ಬತಾ ಇದ್ದೆ ದಾರಿಲಿ. ಒಂದು ಗುಳ್ಳೆನರಿ ಬತ್ತು, ಗುಳ್ಳೆನರಿ ಬಂದು ಎರಡದಿಂದ ಬಲ್ಕೋತು. ನಾನೇನಂದ್ರೆ ಆಗಲೇ ರೆಸಾರ್ಟ್ನಲ್ಲಿ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದೆ, ಬಾಲಕೃಷ್ಣ ಫೋನ್ ಮಾಡಿದೆ, ಏ ಗುಳ್ಳೆನರಿ ಬಲದಿಂದ ಎಡ್ಕೋತ್ ಕಣಯ್ಯ, ಎಡದಿಂದ ಬಲ್ಕೋತು, 100% ಸಕ್ಸಸ್ ಕಣಯ್ಯ, ಕುಮಾರನ್ ಉಳ್ಕೋತಾರೆ ಅಂತ ನಾನು ಅಂದೆ. ಹಂಗಂದು ಇವ್ರೇನಂತ ಎಂ ಟಿ ಬಿ ಹತ್ಯ ಇದ ಟ್ರೈನ್ ಹತ್ತಿದ ಹತ್ತಿರೋದು ಆಯ್ತಲ್ಲ ಇದು ಗುಳ್ಳೆನರಿ ಶಾಸ್ತ್ರ. ಹಂಗೆ ಇಲ್ಲಿಂದ ಮಧ್ಯದಾರಿಲೆ ಎಲ್ಲೇನಾಗುತ್ತೋ ಆ ಕಡೆಯಿಂದ ಬರುವಾಗ ಏನಾಗುತ್ತೋ ಈ ವಾತಾವರಣ ಈ ಪರಿಸ್ಥಿತಿನ ನೀವು ಕ್ರಿಯೇಟ್ ಮಾಡಿದಿರಲ್ಲ ಇದ, ಇದಕ್ಕೋಸ್ಕರ ಈ ಸದನ ಇರಬೇಕಾ? ಇದೇನು ಮಕ್ಕಳಾಟಿಕೆನ? ಎಂತೆಂಥ ಮಹಾ ಅತಿರಥ ಮಹಾರಥರು ಕೂತೋಗಿರೋ ವಿಧಾನಸಭೆ ಇದು, ಎಂತೆಂಥ ಮಹಾನ್ ಮೇಧಾವಿಗಳು, ಅವ್ರ ಹೆಸರು ಹೇಳಕ್ ನಮ್ಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಮಹಾನ್ ನಾಯಕರುಗಳು ಇಲ್ಲಿ ಚರ್ಚೆ ಮಾಡೋಗಿರ್ತಕ್ಕಂಥ ಈ ವಿಧಾನಸೌಧದಲ್ಲಿ ಕೂತು ಇಂಥ ಯಾವ ರೀತಿ ಹೇಳಬೇಕು ಈ ಚರ್ಚೆಗೆ, ಯಾವ ರೀತಿ ಇದನ್ನು ಪ್ರಶ್ನೆ ಮಾಡಬೇಕು, ಇಂಥ ಪರಿಸ್ಥಿತಿ ಒಳಗೆ ಇದು ಚರ್ಚೆ ಆಗಬಾರ್ದು, ಈ ರಾಜ್ಯದ ಜನಕ್ಕೆ ಗೊತ್ತಾಗಬಾರ್ದು, ಮುಚ್ಚಾಕನ ನೀವು ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ತಿರಲ್ಲ, ಇದು ಚರ್ಚೆ ಆಗಬಾರ್ದ? ಯಾಕೆ ಆಗಬಾರ್ದು? ನೀವು ಒಳ್ಳೆ ಅವರು ಆ 15 ಜನ ಅವ್ರಿಗೆ ನಿಜವಾಗ್ಲೂ ಧೈರ್ಯ ಇದ್ರೆ ನಾವೆಲ್ಲೂ ಹೋಗಲ್ಲ, ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಿಜವಾಗ್ಲೂ ಅವಿಶ್ವಾಸ ಇದೆ, ನಾವು ಆ ರೀತಿ ಮುಖ್ಯಮಂತ್ರಿಗಳನ್ನ ಇಳಿಸ್ಲೇಬೇಕು ಅಂತ ಅನ್ನೋದಿದ್ರೆ ಬಂದು ಈ ಸದನದಲ್ಲೇ ಕೂತು ಹೇಳಿ. ಅದಕ್ಕೆ ಸದನದಲ್ಲಿ ಕೂತು ಹೇಳಕ್ಕೆ ಪಕ್ಷಾಂತರ ಮಸೂದೆ ಕಾನೂನಿದೆ, ಆ ಪಕ್ಷಾಂತರ ಮಸೂದೆ ಕಾನೂನು 10th Schedule ಇವತ್ತೇನು ಅಡಕ ಮಾಡಿದ್ದಾರೆ ಪಾಪ ದಿವಂಗತ ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವ್ರ ಮಿಸ್ಟೇಕ್ ಸ್ವಲ್ಪ. ಅವ್ರಿನ್ನೂ ಅವ್ರೇನಿಲ್ಲ ಈ ದೇಶದಲ್ಲಿ, ಇನ್ನೂ ಅವ್ರಿಗೆ ರಾಜಕೀಯದ ಭವಿಷ್ಯ ಇದೆ, ಏನು ಚಿಂತೆ ಮಾಡಬೇಡಿ ನೀವು. ದಿವಂಗತ ರಾಜೀವ್ ಗಾಂಧಿ ಅವರು ಪಕ್ಷಾಂತರ ನಿಷೇಧ ಮಸೂದೆನ ತಂದು ನಿಜವಾಗ್ಲೂ ಆ ಶಾಸಕರಿಗೆ ನೆಮ್ಮದಿ ತಂದಿದ್ರು. ಅಂತ ಮಸೂದೆನ ನೀವು ಇದು ಮಾಡ್ತಾ ಇದ್ದೀರಲ್ಲ, ತಿರ್ಚಾಕ್ತಾ ಇದ್ದೀರಲ್ಲ, ಆ ವಿಪ್ಪನ್ನ ಹೆಂಗೆ ಹೊಡಿಬೇಕು ಅನ್ನೋದನ್ನು ಕಲಿತಾ ಇದ್ದೀರಲ್ಲ. ನೀವು ಹೇಳಬೇಕು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಯಾತಕ್ಕೋಸ್ಕರ ಇವತ್ತು ಆ ಪಕ್ಷಾಂತರ ಮಸೂದೆ ಕಾನೂನನ್ನ ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಕಾನೂನನ್ನ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ, ಏನ್ ಮಾಡೋದು? ಇಲ್ಲಿ ಬಂದು ನೇರವಾಗಿ ಕೈ ಎತ್ತಿದ್ರೆ ಆಂಟಿ ಡಿಫೆಕ್ಷನ್ ಬಿಲ್ ಬರುತ್ತೆ, ಪಕ್ಷಾಂತರ ಮಸೂದೆ ಕಾನೂನು ಬರುತ್ತೆ ಅಂತ ಹೇಳ್ಬಿಟ್ಟು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದು. ಇದು 8ರಲ್ಲಿ ಪ್ರಾರಂಭ ಆಯ್ತು, ಯಾರು ಮಾಡಿದಾರೆ ಇದ ಪ್ರಾರಂಭನ? ನಿಮಗೆ 2008ರಲ್ಲಿ ಬಂದದ್ದು 110, 6 ಜನ ಪಕ್ಷೇತರರು ಗೆದ್ದಿದ್ರು, ಅವರನ್ನ ಸಹಭಾಗಿತ್ವದಲ್ಲಿ ನೀವು ಸರ್ಕಾರ ರಚನೆ ಮಾಡಿರಿ, ರಚನೆ ಮಾಡಿ 6 ಜನನ ಇಟ್ಕೊಂಡು ಆಳಿದ್ರೆ ನಾವೇ ಬೇಡ ಅಂತಿದ್ವ. ಮತ್ತಾವತ್ತೇನಾಗುತ್ತೋ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿಸಿ ಅವ್ರು ಮಂತ್ರಿ ಮಾಡ್ಕೊಳ್ಳೋ ಅಂತ ಕಾರ್ಯನ ಯಾರಾದರೂ ಹುಟ್ಟಾಕಿದ್ರೆ ಈ ಪ್ರಪಂಚ ಇದು ಈ ರಾಜ್ಯ ಈ ದೇಶದಲ್ಲಿ ಅದು ಮೊದಲನೇದು. ಯಾರ ಸರ್ಕಾರ ಬಾಯ್ಬಿಟ್ಟು ಹೇಳ್ಬೇಕ ನಾನು, ಯಾರ ಸರ್ಕಾರ 2008ರಲ್ಲಿ ಯಡಿಯೂರಪ್ಪನವರು ಸರ್ಕಾರ ಮಾಡಿ ಆಪರೇಷನ್ ಕಮಲ ಮಾಡಿದ್ರು, ಬಿಜೆಪಿ ನಮ್ಮ ಪಕ್ಷದಿಂದ ಗೆದ್ದಂತ ಸದಸ್ಯರನ್ನ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿ ಮಂತ್ರಿ ಮಾಡಿ ಮತ್ತೆ ಇನ್ನೇನ್ ಮಾಡ್ತಾರೆ, ಸರ್ಕಾರ ಇರುತ್ತೆ ಬೈ ಎಲೆಕ್ಷನ್ ಗೆದ್ದು ಬರ್ತಾರೆ, ಇದನ್ನ ಹುಟ್ಟಾಕ್ಬೇಕಾಯ್ತಾ? ಆ 6 ಜನ ಅಚ್ಚುಕಟ್ಟಾಗಿ ಇಟ್ಕೊಂಡು ದೇಶ ಆಳಿದ್ರು ಆತರಲ್ಲ ರಾಜ್ಯವ, ಇದನ್ನ ಕಲಿಸಿದ್ರಿ, ಈ ಪುನಃ ಅದೇ ಕೆಲಸ ಮಾಡಕ್ಕೆ ಅವ್ರು 15 ಜನ ಕರ್ಕೊಂಡೋಗಿ ಅವರನ್ನ ಮಂತ್ರಿ ಮಾಡೋದಕ್ಕೆ ಮಂತ್ರಿ ಮಾಡೋದಕ್ಕೋಸ್ಕರ
ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿಸಿ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಇದು ನಿಜವಾಗ್ಲೂ ಜನಗಳ ಆಶೀರ್ವಾದ ಮಾಡಿದ ಸರ್ಕಾರ ಆಗುತ್ತಾ? ಜನಗಳ ಆಶೀರ್ವಾದ ಮಾಡಿರೋ ಸರ್ಕಾರ ಆಗುತ್ತಾ ಸ್ವಾಮಿ? ಇದು ಮಂತ್ರಿಗಳು ಮಾಡ್ತಿದ್ದಂಗೆ ಮಂತ್ರಿ ಆಶೆಗೋಸ್ಕರ ಪಕ್ಷತ್ಯಾಗ ಮಾಡಿ ಪಕ್ಷಕ್ಕೆ ಮೋಸ ಮಾಡಿ ಹೋಗುವಂತ ಜನನ ಕಟ್ಕೊಂಡು ನೀವು ಅವರು ಸರ್ಕಾರ ಮಾಡ್ತೀರ ನೀವು ಅವ್ರ ಜೊತೆಯ? ಇದು ಮಾತ್ರ ಸಮ್ಮಿಶ್ರ ಅಂತೀರಾ? ಅದು ಸಮ್ಮಿಶ್ರ ಅಲ್ವಾ? ಇನ್ನೊಂದು ಪಕ್ಷದಲ್ಲಿ ಗೆದ್ದು ಬಂದವರನ್ನು ಕಟ್ಕೊಂಡು ಸರ್ಕಾರ ಮಾಡೋದು, ಮೂರು ಪಾರ್ಟಿಯರನ್ನು ಕಟ್ಕೊಂಡು ಮಾಡೋದು, ಮೂರು ಪಕ್ಷ ಕಟ್ಕೊಂಡು ಮಾಡೋದು ನಿಮ್ಮ ಸರ್ಕಾರವಾ? ಇದು ಮಾತ್ರ ಸಮ್ಮಿಶ್ರ ಅಂತಿರಲ್ಲ. ಎರಡ್ ಸಾವಿರದ ಎಂಟು ಅವತ್ತು ಮತ್ತೆ ಪುನಃ ಕಿತ್ತಾಟ ಆಯ್ತು. ಇನ್ನೇನು ಕಿತ್ತ ಆಡ್ಲೇ ಇಲ್ವ ಬಿಜೆಪಿನಲ್ಲ? ಹಂಗಾರೆ ನಾವು ಇದ್ವಲ್ಲ ಈ ಸದನದಲ್ಲಿ, ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ಕೊಂಡ್ರಿ, ಅದಾದ್ಮೇಲೆ ಯಡಿಯೂರಪ್ಪನವ್ರ ಮೇಲೆ ಅವಿಶ್ವಾಸ ತಂದ್ರಿ, ಅವರ ನಾಯಕತ್ವ ಸರಿಯಿಲ್ಲ ಅಂತ ಹೇಳಿ ಹೋಗಿ ರಾಜ್ಯಪಾಲ್ರಿ ದೂರು ಕೊಟ್ರಿ. ರಾಜ್ಯಪಾಲ್ರಿ ದೂರು ಕೊಟ್ಟಾದ್ಮೇಲೆ ಕಾನೂನಿನ ಚೌಕಟ್ಟನ್ನ ಮೀರಿ ಭೂಪೈನವರು ಯಡಿಯೂರಪ್ಪನವ್ರನ್ನ ಅವತ್ತು ಸೇಫ್ ಮಾಡಲ್ವಾ? ಸೇಫ್ ಮಾಡಲ್ವೇ? ಅವತ್ತೇನಾರ ಅವರನ್ನು ಅನರ್ಹಗೊಳಿಸ್ತಲೇ ಇಂಡಿಪೆಂಡೆಂಟ್ನ ಮತ್ತೆ ಆ ರೆವೆಲ್ ಶಾಸಕರನ್ನ ಅನರ್ಹ ಕಳಿಸ್ತಲೇ ಈ ಜಾಗಕ್ಕೆ ಬಿಟ್ಟಿದ್ರೆ ಯಡಿಯೂರಪ್ಪನವ್ರು ಅವತ್ತು ಮುಖ್ಯಮಂತ್ರಿನಲ್ಲಿ ಇರೋದೇನ್ರಿ? ರಾಜೀನಾಮೆ ಕೊಡ್ಬೇಕಾಗಿರ್ಲ ಅವತ್ತು? ಅವರನ್ನು ಅನರ್ಹಗೊಳಿಸಿರಿ ಅದೇ ಪೀಠದಲ್ಲಿ ಕೂತ್ಕೊಂಡು. ನೀವು ಮಾಡಲ್ವಾ? ಇವತ್ತು ಏಜೆಂಟ್ ಅಂತಿರಲ್ಲ, ಅವತ್ತು ಭೂಪೈಲವ್ರು ಮಾಡಿದ ಚೆನ್ನಾಗಿತ್ತ ನಿಮ್ಗೆ? ಇವತ್ತು ರಮೇಶ್ ಕುಮಾರ್ ಅವರನ್ನ ನೀವು JDSನ ಸಮ್ಮಿಶ್ರ ಸರ್ಕಾರದ ಏಜೆಂಟ್ ಅಂತ ಹೇಳಿ ಬೆಳಿಗ್ಗೆ ಟಿವಿನಲ್ಲಿ ಆಗ್ತಾ ಇದಾರಲ್ಲ, ಇದು ಶೋಭೆ ತರೋ ಅಂತದ್ದೇನ್ರಿ? ಹಾ, ಮೈಸೂರಿನಲ್ಲಿ ಹೇಳಿದ್ದಾರೆ ಶೋಭಾ ಕರಂದಾಜೆ ಅವರು, ರಮೇಶ್ ಕುಮಾರ್ ಅವರು ಏಜೆಂಟು. ರಮೇಶ್ ಕುಮಾರ್ ಅಂತ ಒಬ್ಬ ಪ್ರಾಮಾಣಿಕ ಕೂಡ ಯೋಗ್ಯತೆ ಇಲ್ಲ ಅವ್ರಿಗೆ. ರಮೇಶ್ ಕುಮಾರ್ ಅಂತ ಒಬ್ಬ ಬುದ್ಧಿವಂತ ರಾಜಕಾರಣಿ. ಇಲ್ಲ, ನಾನು ಆ ಪದ ಉಪಯೋಗಿಸಲ್ಲ, ನಾನು ಆ ಸಂವಿಧಾನದ ಮುಖ್ಯಸ್ಥರಿಗೆ ಆ ಪದ ನಾನು ಉಪಯೋಗಿಸಲ್ಲ, ನನ್ನ ಯೋಗ್ಯತೆಗೆ ತಕ್ಕನಾದ ಪದ ಅಲ್ಲಾದೋ ನಾನು ಉಪಯೋಗಿಸಲ್ಲ. ಆದ್ರೆ ಅವರು ಉಪಯೋಗಿಸ್ಕೊಳ್ಳಿ, ಅವ್ರು ಹೇಳ್ಕೇಳಿ. ಅದೇ ಅವತ್ತು ಭೂಪೈನರು ನಿಮ್ ಸರ್ಕಾರ ಸೇಫ್ ಮಾಡಲಿಲ್ಲ, ಬೆಳಗಿನ ಜಾವ 5 ಗಂಟೆ ಸೇಫ್ ಆಗ್ಲಿಲ್ಲ. ಇದೇ ಸದಸ್ಯರುಗಳು ಬಂದು ಹಂಗೆ ಹೇರ್ಕೊಂಡ್ರು, ನಮ್ಮ ಸದಸ್ಯತ್ವನ ರದ್ದು ಮಾಡಿದ್ದಾರೆ ಅಂತೇಳಿ ನಮ್ಮ ವೆಂಕಟರಮಣಪ್ಪ ಅವರು ಕೂತು ಬಿದ್ದರು. ನಾರಾಯಣ ಸ್ವಾಮಿ ಅವರೇ, ಏನಾದ್ರೂ ಮಾತಾಡಿದ್ರೆ ನಿಂತು ಮಾತಾಡ್ರಿ, ಕೂತು ಕೂತು ಮಾತಾಡ್ರಿ. ಮಾಡ್ಲಿಲ್ಲ 2008ರಲ್ಲಿ ನೀವು ಮಾಡ್ಲಿಲ್ಲ, ಯಾಕೆ ಮಾಡಿರಿ? ನೀವು ಈಗ ಮಾತ್ರ ನಿಮ್ಗೆ ಸಂವಿಧಾನದಲ್ಲಿ ಇದು ಬಂದಿದೆ, ಅವತ್ತು ಬಂದಿರಲ್ಲ ನಿಮಗೆ 2008ರಲ್ಲಿ ಅದೇ ಪೀಠದಲ್ಲಿ ಕುತ್ಕೊಂಡು ಇಂಡಿಪೆಂಡೆಂಟ್ ಸದಸ್ಯರನ್ನ ಅನರ್ಹಗೊಳಿಸಿರಿ, ಕಾನೂನು ವಿರುದ್ಧ ಅವ್ರನ್ನ ಕೈ ಹಾಕಂಗಿಲ್ಲ ನೀವು, ಆದ್ರೂ ಅನರ್ಹಗೊಳಿಸಿರಿ. ಅವ್ರೇನ್ ಸ್ಪೀಕರ್ ಇತ್ತಂದ್ರೆ ರಾಜೀನಾಮೆ ಕೊಟ್ಟರಲ್ಲ, ನೇರವಾಗಿ ಹೋಗಿ ರಾಜ್ಯಪಾಲ್ರಿ ಕೊಟ್ಟಿದ್ರು. ರಾಜ್ಯಪಾಲ್ರಿ ಕೊಟ್ಟಂತಾರನ್ನ ನೀವು ಅನರ್ಹಗೊಳಿಸಿರಲ್ರಿ, ಸಭಾಧ್ಯಕ್ಷರ ಕೈಯಲ್ಲಿ ಅನರ್ಹಗೊಳಿಸಿರಲ್ರಿ. ಅವತ್ತು ಏಜೆಂಟ್ರಿ ಕೆಲಸ ಮಾಡಲಿಲ್ಲರಿ, ಅವತ್ತು ಏಜೆಂಟ್ರಿ ಕೆಲಸ ನಡೀಲಿಲ್ವಾ? ಈಗ ಮಾತ್ರ ಏಜೆಂಟ್ರಿ ಕೆಲಸ ನಡೆಯುತ್ತಾ? ಇಂಥ ಘಟನಾವಳಿಗಳನ್ನ ನೀವು ಮುಚ್ಚಾಕಕ್ ಆಗೋದಿಲ್ಲ, ಇದು ನಡೆದಿರ್ತಕ್ಕಂಥ ಇತಿಹಾಸ ಇದು ನೋಡಿ. ರಾಜ್ಯದ ರಾಜಕಾರಣದಲ್ಲಿ ಅವರು ಶಾಸಕಾಂಗ ಪಕ್ಷದ ನಾಯಕರಿಗೆ ಅಧಿಕಾರ ಇದೆ. ನಾನು ಪಕ್ಷಾಂತರ ನಿಷೇಧ ಮಸೂದೆ ಕಾನೂನನ್ನ ಓದಿದ್ದೇನೆ ಪೂರ್ಣ ಪ್ರಮಾಣದಲ್ಲಿ, ಕನ್ನಡದಲ್ಲಿ ತರ್ಜಮೆ ಮಾಡಿರ್ತಕ್ಕಂಥ ಕಾನೂನನ್ನ ಪುಸ್ತಕ ನನ್ನ ಹತ್ರ ಇದೆ. ಅದರಲ್ಲೇನಿದೆ ಸದನದ ಒಳಗೆ ಯಾರಾದರೂ ಆ ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಅವರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸ್ತಕ್ಕಂಥ ಕೆಲಸನ ಮಾಡೋದಕ್ಕೆ ಕಡಾಖಂಡಿತವಾದಂಥ ವ್ಯವಸ್ಥೆ ಇದೆ. ಅದನ್ನ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು, ಇಲ್ಲ ಅಂದ್ರೆ ಹಿಂಗೆ ಮಾಡಬೇಕಾಯ್ತು, 15 ಜನನ ಸಾಲದ ಬಾಂಬೆಲ್ಲಿ ಮನಗಿಸ್ಬೇಕಾಯ್ತು ಹಾಸ್ಪಿಟ್ಲಲ್ಲಿ. ಈ ಸೀಮಂತ್ ಪಾಟೀಲ್ರು ಮಾಡಿದಿರಲ್ಲ, 15 ಜನನ ಮಾಡಿಸಿ 1 ತಿಂಗಳು ಅವರಿಗೆ ಡಿಸ್ಚಾರ್ಜ್ ಆಗಂಗೆ ಇಲ್ಲ ಅಂತ ಕಾಯಿಲೆ ಬಂದ್ಬಿಟ್ಟಿದೆ ಅವರಿಗೆ ಅಂತ ಸರ್ಟಿಫಿಕೇಟ್ ಕೊಡಿಸ್ಬೇಕಾಯ್ತು 15 ಜನಕ್ಕೂ. ಪಾಪ ಸದಸ್ಯತ್ವ ಉಳ್ಕೊಳ್ಳೋದು ರಾಜೀನಾಮೆನೂ ಕೊಡಂಗಿರಲ್ಲ,
ಎಲೆಕ್ಷನ್ ನಡೆಯಂಗಿರಲ್ಲ, ಅಲ್ಲಿ ಅಡ್ಮಿಟ್ ಮಾಡಿಸ್ಬಿಡ್ಬೇಕಾಯ್ತು ಒಳ್ಳೇದೊಂದು ಆಸ್ಪತ್ರೆ ಹಿಡಿದು. ಇದನ್ನ ಸುಲಭ ತಾಣಂಗಿಲ್ಲ ಇದು, ಇದೇನ್ ನಿಲ್ಲುತ್ತೆ ಅಂತ ತಿಳ್ಕೊಬೇಡಿ. ಇವತ್ತು ಈ ಏನ್ ಶ್ರೀಮಂತ ಪಾಟೀಲ್ರದ ಒಂದು ಘಟನೆ ನಡೆದಿದೆ ಆಸ್ಪತ್ರೆಯಲ್ಲಿ, ಅವ್ರು ಹೇಳ್ಬೇಕಾಗತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಅಲ್ಲ ರೀ, ಅಲ್ಲಿಗೆ ಹೇಳಿ ನಾನು ಯಾವ್ದು ಪೋಸ್ಟ್ ಮಾರ್ಟಮ್ ಅಂತ ಹೇಳಿದ ಕೇಳಿ, ನಾನು ಅರ್ಥ ಇದ್ದಲ್ಲ ಹೇಳಲ್ಲ. ಇವ್ರು ಏನು ಒಂದು ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳ್ತೀನಿ. ಆಸ್ಪತ್ರೆ ಅದು ಏನು ಯಾರಿಗೆ ಬೇಕಾದ್ರೂ ಬರ್ಕೊಡೋದು, ಇದೇನು ತಮಾಷೆ ಕೆಲಸನ ಇದು? ಒಬ್ಬ ಶಾಸಕರಿಗೆ ಹೃದಯಾಪಘಾತ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಸರ್ಟಿಫಿಕೇಟ್ ಕೊಡೋದ? ಇದು ತನಿಖೆ ಆಗ್ಬೇಕಾಗತ್ತೆ. ಸರ್ಕಾರ ಹೋಮ್ ಮಿನಿಸ್ಟರ್ ಮಾಡಿಸ್ತಿ ತಡ್ರಿ, ಯಾಕೆ ಇದಿರ್ತೀರಿ ಅಲ್ಲ, ಏನೋ ಏನೋ ಆಗೋತು ಅನ್ನೋರಂಗ್ ಮಾತಾಡ್ಬೇಡಿ, ಇರಿ ಸ್ವಲ್ಪ ಸಮಾಧಾನವಾಗಿರಿ. ನೋಡಿರಂತೆ ಮುಂದೆ ನೋಡಿರಂತ ಇದ್ರ ಕಾಲನ ಇನ್ನು ಏನ್ ಕಂಡಿದಿರಿ ನೋಡಿರಂತೀರಿ. ಏನ್ ಅಷ್ಟು ಸುಲಭವಾಗಲ್ಲ. ವಿರೋಧಿ ಪಕ್ಷಗಳನ್ನ ಮೆಟ್ಟಿಡಬೇಕು ಅಂತಕ್ಕಂತ ಒಂದೇ ದೃಷ್ಟಿಯಿಂದ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂತ ಈ ರಾಜಕೀಯ ಷಡ್ಯಂತ್ರಕ್ಕೆ ಒಂದಲ್ಲ ಒಂದು ದಿವಸ ತೆರೆ ಬೀಳ್ತಕ್ಕಂತ ಕಾಲ ಬರುತ್ತೆ. ನೋಡಿದ್ದೇನೆ 77 ಜೆ ಪಿ ಮೂಮೆಂಟ್ಸ್ ನಾವು ನೋಡಿದೀವಿ, ಅಲ್ಲಿಂದ ಬಂದವರು ನಾವು, ನಮಗೆ ಗೊತ್ತಿದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರು ಸಾರ್ವಭೌಮತ್ವದ ಅಧಿಕಾರ ನಡೆಸಕ್ಕಾಗೋದಿಲ್ಲ. ಯಾವ ಯಾವ ವ್ಯವಸ್ಥೆನೂ ಇಲ್ದಲೇನೆ, ಯಾವ ಇದು ಇಲ್ದಲೇನೆ ಮಾಡೋಕ್ಕಾಗೋದಿಲ್ಲ. ಗೊತ್ತಿದೆ ಎಲ್ಲ ಏನು ಈ ರಾಜ್ಯ, ಈ ನಮ್ಮ ವಯಸ್ಸಿಗೆನೆ ಈ ರಾಜ್ಯದ ರಾಜಕಾರಣದ ಏಳು ಬೀಳುಗಳನ್ನು ಬಹಳ ನೋಡಿದ್ದೇವೆ ನಾವು. ಅದರ ಹಿನ್ನೆಲೆಯಲ್ಲಿ ಈಗ ಆಗ್ತಾ ಇರ್ತಕ್ಕಂತ ಈ ಸನ್ನಿವೇಶನ ನಾವು ನೋಡ್ಕೊಂಡು ಸುಮ್ಮ ಕುತ್ಕೋಬೇಕಾ? ಅದಕ್ಕೆ ಇದೆಲ್ಲ ಗೊತ್ತಾಗಬೇಕು ಈ ರಾಜ್ಯದ ಜನಕ್ಕೆ. ಈ ರಾಜ್ಯದ ಜನಕ್ಕೆ ನಾವು ತಿಳಿಸ್ಬೇಕು ಅಂದ್ರೆ ಪ್ರತಿಯೊಬ್ಬರೂ ಸತ್ಯ ಎದ್ದು ಮಾತನಾಡಬೇಕು, ನಾವು ಪ್ರಾಮಾಣಿಕವಾಗಿದ್ದೇವೆ. ಇದು ನಿಜವಾಗ್ಲೂ ಈಗ ನಡೀತಾ ಇರ್ತಕ್ಕಂತ ಈ ರಾಜಕೀಯದ ಅನಾಗರಿಕತೆಗೆ ಒಂದು ಶಾಸ್ತಿ ಆಡ್ಲೇಬೇಕು ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗುತ್ತೆ. ಯಾತಕ್ಕೋಸ್ಕರ ಸರ್ಕಾರ ಬಿಟ್ಟು ಬಂದಿದ್ದೇವೆ? ಕುಮಾರಣ್ಣ ಅವರು ಯಾತಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ರಾಜ್ಯದ ಜನತೆಗೆ ಈ ಸದನದ ಮುಖಾಂತರಲ್ಲೇ ತಿಳಿಸ್ಬೇಕಾಗುತ್ತೆ. ಈ ಸದನ ಬಿಟ್ಟು ಬೇರೆ ಕಡೆ ತಿಳಿಸಿದ್ರೆ ಅದಕ್ಕೆ ವ್ಯಾಲ್ಯೂಯೇಷನ್ ಇಲ್ಲ. ಅದಕ್ಕೋಸ್ಕರ ಈ ಸದನದಿಂದಲೇ ತೀರ್ಮಾನ ಕೊಡ್ತಕ್ಕಂಥ ಜವಾಬ್ದಾರಿ ಕೆಲಸನ ನಾವು ಮಾಡಬೇಕಾಗುತ್ತೆ. ಅಭಿವೃದ್ಧಿ ಕೆಲಸಗಳು ನಮ್ಮ ಈಶ್ವರಪ್ಪನವರು ನನಗೆ ಗ್ರ್ಯಾಂಟ್ ಕೊಟ್ಟಿದ್ರು. ಏನೋ ಅವ್ರು ನನ್ನ ಜೆ ಡಿ ಎಸ್ ಅವ್ರು ಬಿ ಜೆ ಪಿ ಅಂತ ನಾನು ನೋಡ್ದೋಡಿಸಿದ್ರ ನಾನು ಸ್ಮರಿಸ್ತೇನೆ. ಅವರು ಬಂದು ನನ್ನ ಕ್ಷೇತ್ರ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮ ಸುರೇಶ್ ಕುಮಾರ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ. ಯಾರು ನಮ್ಮ ಉದಾಸಿ ಅವರಂತೂ ನನಗೆ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನ ಮರೆಯಕ್ಕಾಗುತ್ತಾ? ಯಾವ ಪಕ್ಷ ಇದ್ರೇನ್ರಿ, ಹೋಗಿ ರಿಕ್ವೆಸ್ಟ್ ಮಾಡಿ. ನಿಮಗೆ ಕೊಟ್ಟರೋ ಬಿಟ್ಟರೋ ನನಗೆ ಗೊತ್ತಿಲ್ಲ, ಅದು ನೀವು ಹೋಗಿ ಕೇಳಿಬೇಕಾರೆ. ನಿಮಗೆ ಕೊಡದೇ ಇದ್ರೆ ಅಲ್ಲ ಕೊಟ್ಟರೆ ನಾವು ಕೊಟ್ಟದ್ದು ನೆನೆಸ್ಕೋಬೇಕು. ಇವತ್ತು ಸಿದ್ದರಾಮಣ್ಣ ಮಾಡಿಕೊಟ್ಟಿದ್ದಾನೆ, ನಾನು ಹೇಳ್ತೀನಿ. ಅಲ್ಲ ಪುಟ್ಟರಾಜುನು ಮಾಡಬೇಕು, ಅದು ಮಂತ್ರಿ ಆ ತಾರತಮ್ಯ ಮಾಡಿದ್ರೆ ಈ ಮಂತ್ರಿಗಳು ಸರಿಯಿಲ್ಲ ಅಂತ ಹೇಳ್ಬೇಕಾಗುತ್ತೆ. ನಾನು ಅದ್ರ ಬಗ್ಗೆನೂ ನಾನೇನು ಮುಂಚೆ ಇದು ಮಾಡೋದಿಲ್ಲ. ಎಲ್ಲ ಪಕ್ಷ ಪರಪಕ್ಷ ಅನ್ನೋದನ್ನ ಮರೆತು ಕೆಲಸ ಮಾಡಬೇಕಾಗುತ್ತೆ ಸರ್ಕಾರ ಅಂದಮೇಲೆ. ಆದ್ರಿಂದ ಈ ರೀತಿ ಎಲ್ಲೋ ಒಂದು ಕಡೆ ನಮಗೆ ಗ್ರಾಂಟ್ ಸಿಗಲಿಲ್ಲ, ನಮ್ಮ ಟ್ರಾನ್ಸ್ಫರ್ ಆಗಲಿಲ್ಲ, ನಮ್ದು ಯಾವುದೋ ಒಂದಾಗಲ್ಲ. ಹೌದು, ಆಡಳಿತ ಪಕ್ಷ ಇದ್ದಾಗ ಯಾರಲ್ಲಿ ಸೋತಿರ್ತಾನೋ, ಯಾವ ಪಕ್ಷದಿಂದ ಆಡಳಿತ ನಡೆಸ್ತಿರುತ್ತೋ, ಯಾವನ್ ಸೋಲ್ತಾನೋ ಅವನು ಬಂದು ಬಿಡ್ತಾನ, ನಾನು ಮುಂದೆ ಗೆದ್ದು ಬರಬಾರ್ದ, ಸಾಕಾ ನಮ್ದು, ನಾನು ಹೇಳಿದೆ ಕೆಲಸ ಮಾಡ್ತೀನಿ ಅಂತೇಳಿ ಕೇಳೇ ಕೇಳ್ತಾರೆ. ಆಡಳಿತ ಸೋತರು ಅಂತ ಬಿ ಜೆ ಪಿ ಗೆದ್ದಿರುತ್ತೆ, ಕಾಂಗ್ರೆಸ್ನಿಂದ ಸೋತಿರ್ತಾರೆ, ಇಲ್ಲ ಜೆ ಡಿ ಎಸ್ನಿಂದ ಸೋತಿರ್ತಾನೆ. ಅವನು ಬಂದ್ಬಿಟ್ಟು ನಾನು ಕೆಲಸ ಮಾಡ್ತಿರೋ ಇಲ್ಲ ರೀ ಅಂತೇಳಿ ಕೇಳಿ ಮುಂದೆ ಸರಿ ಬೇಡವೇನ್ರಿ ನಿಮಗೆ ನನ್ನ ಸೀಟು ಅಂತಾರೆ. ಈ ರೀತಿ ಸನ್ನಿವೇಶದಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಆಗ್ಬೋದು. ಆ ವ್ಯತ್ಯಾಸಕ್ಕೋಸ್ಕರ ಈ ರೀತಿ ರಾಜಕೀಯ ಸನ್ನಿವೇಶನ ಸೃಷ್ಟಿ ಮಾಡಿ ಇನ್ಯಾತಕ್ಕೋಸ್ಕರ ಮಾಡಿದಿರಿ? ಯಾವ ಸೈದ್ಧಾಂತಿಕ ಸಿದ್ಧಾಂತಕ್ಕೋಸ್ಕರ ಮಾಡಿದಿರಿ? ಏನ್ ನಡೀತಾ ಇದೆ? ಏನೂ ನಮ್ದಿಲ್ಲ, ಏನೂ ನಮ್ದಿಲ್ಲ ಅಂತಾರೆ. ನಮ್ಮ ಅಶೋಕ್ ಅಣ್ಣ ಹೋಟ್ಲೊಳಗೆ ಇದ್ರು, ಅವತ್ತು ನಾವು ಬ್ಯಾಂಕ್ ಹೋದಾಗ ಅಲ್ಲೇ ಇದ್ರು ಅವರು. ನನ್ನ ಮಾತಾಡಿಸಿ ಬಂದೆ, ನಾನು ಅಶೋಕ್ ಅಣ್ಣನ ಮಾತಾಡಿಸ್ತೆ ಫೋನಲ್ಲಿ, ಏನಣ್ಣ ಕೊನೆಗೂ ನಮ್ಮನ್ನ ಅರೆಸ್ಟ್ ಮಾಡಿಸ್ಬಿಟ್ಟೇಳಣ ಅಂತ. ಏ ಇಲ್ಲ ಬಿಡೋಣ, ಇದೆಲ್ಲ ರಾಜಕೀಯದಲ್ಲಿ ನೀನು ಬೇಜಾರು ಮಾಡ್ಕೊಬಿಡ, ನಡೆಯೋಣ ನೀನು ಅಂದ. ಆಯ್ತು ಬಿಡಪ್ಪ, ಹತ್ತಿವತ್ತ ಫ್ಲೈಟ್ ಅಂತ ಹೇಳಿ ಬಂದೆವು ನಾವು. ಹಂಗೆ ಈ ಅಲ್ಲೆಲ್ಲ ಸನ್ನಿವೇಶ ಹೇಳಿದ್ರಿ, ಅಲ್ಲೇ ಇದ್ರು ಬಾಂಬೆಲಲ್ಲೇ ಇದ್ರು. ಯಾಕೆ ಹೋಯ್ದ್ರು ಬಾಂಬೆಗೆ? ಇಲ್ಲ
ಸದಸ್ಯತ್ವ ನೋಂದಣಿ ಮಾಡಕ್ ಹೋಯ್ತು ಬಾಂಬಿಗೆ. ಇದ್ಕಾರ ಕೇಳಿದೆ ನಾನು, ನಾ ಮಾತಾಡಿದ್ದೀನಿ ಬಿಡ್ರಿ, ನಾ ಕೇಳಿದ್ದೀನಿ. ಹಂಗೆ ಯಾವುದು ಏನು ಅಂತಕ್ಕಂಥದ್ದಲ್ಲ. ಈ ಅನುದಾನದ ತಾರತಮ್ಯ ಸ್ವಲ್ಪ ಮಟ್ಟಿಗೆ ಇರಬಹುದು, ನಾನಿಲ್ಲ ಅಂತ ಹೇಳಿದ್ಲ. ಸ್ವಲ್ಪ ಆಡಳಿತ ನೋಡ್ರಿ, ನೀವು ಅಧಿಕಾರ ನಡೆಸಲೂ ಇರುತ್ತೆ 10% 20%, ನಾವು ಅಧಿಕಾರ ಮಾಡಿದಲ್ಲೂ 10% 20% ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಅದನ್ನ ತಿದ್ಕೊಂಡು ಹೋಗ್ಲೇಬೇಕು. ನಮ್ಮ ಜವಾಬ್ದಾರಿಯಾಗಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ, ಮಂತ್ರಿಗಳ ಹತ್ರ ಇದು ಮಾಡಿದಾಗ ಅದು ಬಗೆಹರಿಯುತ್ತೆ, ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. ತೀರಾ ಅದಕ್ಕೋಸ್ಕರನೇ ಒಂದು ನ್ಯಾಯಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಬಂದಿರತಕ್ಕಂಥ ಸರ್ಕಾರನ ನಾವು ತೆಗಿತೀವಿ ಅಂತಕ್ಕಂಥ ಹೋಗ್ತಕ್ಕಂಥ ಸನ್ನಿವೇಶ ಇದೆಯಲ್ಲ, ಅದು ಸರಿ ಇಲ್ಲ. ಅದನ್ನ ಆ ಘಟನೆ ಮಾಡಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇವತ್ತು ಪಕ್ಷಾಂತರ ಮಸೂದೆಯ ಕಾನೂನನ್ನ ಯಾವ ರೀತಿ ಇವತ್ತಾಗಿದೆ, ಅದಕ್ಕೆ ಗಂಡಾಂತರ ಬಂದಿದೆ, ಅದನ್ನ ವಿಮೋಚನೆ ಮಾಡಲಿಕ್ಕೆ ಇವತ್ತು ಒಂದು ಹೋರಾಟ ನಡೆಯಲೇಬೇಕಾಯಿತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಾಂತರ ಮಸೂದೆ ಕಾನೂನಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರೆದು ಹೋದ್ರೆ ಯಾವುದೇ ಸರ್ಕಾರ ಸ್ಥಿರವಾಗಿರೋದಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳಿಗಿಂತ ಕಡೆಯಾದ್ವಲ್ರಿ ನಾವು. ಗ್ರಾಮ ಪಂಚಾಯತಿ ಮೆಂಬರ್ ನಿಂಗೆ ಓದ್ಕೊಂಡು ಓದ್ ಕೇಳೋದು ನೋಡ್ತಾ ಇದ್ದೆ ನಾನು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತೀವಲ್ಲ ನಾವು, ಬೆಳಿಗ್ಗೆ ಇದ್ದಂತ ಸಾಯಂಕಾಲ ಓದ್ಕೊಂಡು ಹೋಗ್ಬಿಡ್ತಿದ್ದು, ಓದ್ಕೊಂಡು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಿದ್ದು. ಈಗ ಈ ರಾಜ್ಯದ ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂತ ಈ ಒಂದು ವಿಧಾನಸಭೆಗೆ ಮುಖ್ಯಮಂತ್ರಿಗಳನ್ನ ಈ ರಾಜ್ಯದ ದೊರೆ ಮಾಡಬೇಕಾದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತೀವಿ ಅನ್ನೋದಾದ್ರೆ ಈ ದೇಶದ ರಾಜಕೀಯದ ಗಂಡಾಂತರ ಎಲ್ಲಿವರೆಗೆ ಬಂದಿದೆ, ಎಲ್ಲಿವರೆಗೆ ಬಂದಿದೆ ಈ ದೇಶದ ರಾಜಕೀಯ ಗಂಡಾಂತರ? ಮುಖ್ಯಮಂತ್ರಿನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಕಿಡ್ನಾಪ್ ಮಾಡುವಂಥ ಕೆಲಸಕ್ಕೆ ಒತ್ಕೊಂಡು ಹೋಗಿ ಮಾಡುವಂಥ ಕೆಲಸನೇನ್ರಿ ಇದು ಮುಖ್ಯಮಂತ್ರಿನ? ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಟ್ಟೋದ್ರೇನ್ರಿ, ಮುನ್ಸಿಪಾಲ್ಟಿ ಅಧ್ಯಕ್ಷರು ಕೆಟ್ಟೋದ್ರೇನ್ರಿ? ಇಂಥ ವ್ಯವಸ್ಥೆ ಮಾಡ್ತಕ್ಕಂಥ ರೀತಿನೇನ್ರಿ ಇದು? ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ರಾಜಕೀಯದ ಸನ್ನಿವೇಶಗಳು? ನೀವೆಲ್ಲ ಇಷ್ಟು ನಾನು ಮಾತಾಡಕ್ ಬಿಡ್ತಿದ್ರಾ ನೋಡಿ, ಎಂಥ ಅವಕಾಶ ಸಿಕ್ಕಿದೆ ನಿಮಗೆ. ಕಟ್ಟಾಜ್ಞೆ ಬಂದ್ಬಿಟ್ಟಿದೆ. ಎಲ್ಲಿ ಶಿವಲಿಂಗೇಗೌಡ ಮಾತಾಡುವಾಗ ಹೆದರಿ ಬಿದ್ದು ಗಲಾಟೆ ಆಗಿ ಸ್ಪೀಕರ್ ಅವರು ವಿಧಾನಸಭೆನ ಬಾಗ್ಲಾಕೊಂಡು ಹೋಗ್ತಾರೋ, ಎದಳ್ಬೇಡಿ ಮ್ಯಾಕೆ ಬಿಜ್ಜಿ ಬಾಯಿ ಇಡ್ಕೊಂಡು ಕೂತ್ಕೊಳ್ಳಿ ಅಂತ ಅನ್ನೋ ಹೊತ್ತಿಗೆ ನೀವು ಕೂತಿದ್ದೀರಾ? ಇಲ್ಲ ಅಂದ್ರೆ ನನ್ನ ಇಷ್ಟು ಮಾತಾಡಕ್ ಬಿಡ್ತಿದ್ರಾ? ನಾನು ಅದ್ನೇ ನೋಡಿ ಹೊಡಿತಾ ಇದ್ದೀನಿ, ಇದು ಅವಕಾಶ ಇಂದ ಮತ್ ಸಿಕ್ಕಲ್ಲ. ಈ ಅವಕಾಶ ಇಂದ ಮತ್ ಸಿಗುತ್ತೋ ಇಲ್ವೋ ಹೊಡಿಬೇಕು ಅಂತಲೇ ಹೊಡಿತಾ ಇದ್ದೀನಿ. ಈ ರೀತಿ ಸನ್ನಿವೇಶ ಸೃಷ್ಟಿ ಮಾಡಿಕೊಂಡು ಈ ರೀತಿ ನಿಜವಾಗ್ಲೂ ನಿಮ್ಮ ಶೋಭೆ ತರ್ತಕ್ಕಂಥದ್ದಲ್ಲ ಇದು, ಬೇಕಿಲ್ಲ. ಈ ಶೋಭೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ದಯಮಾಡಿ. ಪ್ರಜಾಪ್ರಭುತ್ವನ ಉಳಿಸಿ, ಪ್ರಜಾಪ್ರಭುತ್ವದ ಹಡಿಗಲನ್ನ ಉಳಿಸಿ. ಕುಮಾರಣ್ಣ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಹೇಳ್ಬೇಕೇನ್ರಿ? ಹೇಳ್ತೀನಿ. ಇವತ್ತು ಸಾಲ ಮನ್ನಾ ಯಾರ್ರಿ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರನ ಇಟ್ಕೊಂಡು 46,000 ಕೋಟಿ ಸಾಲನ ನಾನು ಮನ್ನಾ ಮಾಡ್ತೀನಿ ಅಂತ ಏಳಗಾರಿಕೆಯಿಂದ ವಿಧಾನಸಭೆಯಲ್ಲಿ ನಿಂತು ಹೇಳ್ತಕ್ಕಂಥ ಧೈರ್ಯ ಯಾವ ರಾಜಕೀಯ ಪಕ್ಷದ ಮುಖಂಡರಿಗಿದ್ರಿ ಹೇಳಿಸ್ರಿ? ಇವತ್ತು ಮಾಡಿಲ್ವೇನ್ರಿ? 24 ಗಂಟೆ ನೀವು ಅರ್ಥ ಬೇರೆ ಮಾಡ್ಕೊಂಡಿದ್ದೀರ್ರಿ. 24 ಗಂಟೆ ಒಳಗೆ ಸರ್ಕಾರ ಬಂದು ನಾನು ಪ್ರಮಾಣ